ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಮ್ಯಾಕ್ ಡೌನ್ ಕೂಡ ನಮಗೆ ಪ್ರೊಟೋರಿಕೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಮ್ಯಾಟ್ ಕಾರ್ಡೋನಾ ಅವರ ಬಗ್ಗೆ ಅಪ್ಡೇಟ್ ಇದೆ ಜಾನ್ಸಿನ್ ಅವರು ತಮ್ಮ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ ಇನ್ನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳಿವೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಜಾನ್ಸಿನ್ ಅವರ ಬಗ್ಗೆ ಮಾತಾಡೋದಾದ್ರೆ ಜಾನ್ಸಿನ್ ಅವರ ರೀಸೆಂಟ್ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಜಾನ್ಸನ್ ಅವರು ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅವರು ರೋಮನ್ ರೈನ್ಸ್ ಅವರ ಬಗ್ಗೆನು ಕೂಡ ಮಾತಾಡ್ತಾರೆ ವಿನ್ಸ್ ಮಿಕ್ ಮ್ಯಾನ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ ಇದ್ರ ಬಗ್ಗೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅಂಡ್ ಅದರಲ್ಲಿ ಅವರು ತಮ್ಮ ರಿಟೈರ್ಮೆಂಟ್ ಬಗ್ಗೆನು ಕೂಡ ಮಾತಾಡ್ತಾರೆ ಅಂತಾನೇಬಹುದು ನಿಮ್ಗೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಜಾನ್ಸನ್ ಅವರು ಮಂಡೆ ನೈಟ್ ರೋಗಿ ಬಂದಾದ್ಮೇಲೆ ಒಂದು ಟ್ವೀಟ್ ನ ಮಾಡ್ತಾರೆ ಟ್ವೀಟ್ ಅಲ್ಲಿ ಏನಿರುತ್ತೆ ಅಂದ್ರೆ ನಾನು ಮಂಡೆ ನೈಟ್ ರೋಗಿ ಬಂದಾಗ ನನಗೆ ಒಂದು ಕ್ಷಣ ಅನಿಸ್ಕೊಡ್ತು ಇದೇನಾದ್ರೂ ನನ್ನ ಲಾಸ್ಟ್ ಎಂಟ್ರಿನ ಡಬ್ಲ್ಯೂ ಗೆ ಅಂತ ಅವರು ಒಂದು ಟ್ವೀಟ್ ನ ಮಾಡಿರ್ತಾರೆ ಅದ್ರ ಬಗ್ಗೆ ನಮ್ಮ ಜಾನ್ಸನ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಾನೆ ಹೇಳ್ಬಹುದು ಸುಮಾರು ಜನ ಆ ಟ್ವೀಟ್ ನೋಡ್ಬಿಟ್ಟು ಜಾನ್ಸನ್ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದಾರೆ ಬಟ್ ಆ ರೀತಿ ಅಲ್ಲ ನಾನು ಆ ಟ್ವೀಟ್ ನ ಮಾಡಿದ್ದೆ ಬೇರೆ ತರ ಬಟ್ ಜನಗಳು ಅರ್ಥ ಮಾಡಿದ್ದೇ ಬೇರೆ ತರ ನಾನು ಆ ಟ್ವೀಟ್ ಎಂಡಿಂಗ್ ಮೂಮೆಂಟ್ಸ್ ಗಳಲ್ಲಿ ಇದು ಕೂಡ ಒಂದು ಅನ್ನೋ ಅರ್ಥದಲ್ಲಿ ಆ ಟ್ವೀಟ್ ಮಾಡಿದ್ದು ನಾನು ಖಂಡಿತವಾಗ್ಲೂ ರಿಟೈರ್ಡ್ ಆಗ್ತಾ ಇಲ್ಲ ನಾನು ಇನ್ನು ಕೆಲವೊಂದಷ್ಟು ವರ್ಷ ಡಬ್ಲ್ಯೂ ಲೇ ಇರ್ತೀನಿ ಅಂತ ನಮ್ಮ ಜಾನ್ಸನ್ ಅವರು ಒಂದು ಕ್ಲಾರಿಫಿಕೇಶನ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ನಾನು ಕೂಡ ಅವತ್ತಿನ ವಿಡಿಯೋದಲ್ಲಿ ಹೇಳಿದ್ದೆ ಜಾನ್ಸನ್ ಅವರು ಇಷ್ಟು ಬೇಗ ರಿಟೈರ್ಡ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅದೇ ರೀತಿ ನಮ್ಮ ಜಾನ್ಸನ್ ಅವರು ಕೂಡ ತಮ್ಮ ರಿಟೈರ್ಮೆಂಟ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಕೋಡಿ ರೋಡ್ಸ್ ಅವರ ಬಗ್ಗೆ ಎಸ್ ನಮ್ಮ ಕೋಡಿ ರೋಡ್ಸ್ ಅವರು ರೀಸೆಂಟ್ ಆಗಿ ನಮ್ಮ ಮ್ಯಾಟ್ ಅವರ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು ನಿಮ್ಮೆಲ್ಲರಿಗೂ ಕೂಡ ಇರಬಹುದು ರಾಯಲ್ ರಂಬಲ್ ಅಲ್ಲಿ ನಮಗೆ ಮ್ಯಾಟ್ ಕಾರ್ಡೋನ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಸಖತ್ತು ರೂಮರ್ಸ್ ಗಳು ಬಂದಿತ್ತು ನಮ್ಮ ಮ್ಯಾಟ್ ಕಾರ್ಡೋನ ಅವರೇ ಟೀಸ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು ನಾನು ರಾಯಲ್ ರಂಬಲ್ ಗೆ ಬರ್ತೀನಿ ಅಂತ ಬಟ್ ರಾಯಲ್ ರಂಬಲ್ ಯಾವುದೇ ರೀತಿಯ ರಿಟರ್ನ್ ನೋಡೋದಕ್ಕೆ ಸಿಗಲಿಲ್ಲ ಅಂಡ್ ಮ್ಯಾಟ್ ಕಾರ್ಡೋನ ಅವರು ಕೂಡ ನೋಡೋದಿಕ್ಕೆ ಸಿಗಲಿಲ್ಲ ರೀಸೆಂಟ್ ಆಗಿ ಕೋಡಿ ರೋಡ್ಸ್ ಅವರು ಮ್ಯಾಟ್ ಕಾರ್ಡೋನ ಅವರ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ಮ್ಯಾಟ್ ಅವರು ಅನ್ನು ಗೆ ಬರಬೇಕು ಡಬ್ಲ್ಯೂ ಕೂಡ ಸೈನ್ ಮಾಡ್ಕೋಬೇಕು ಐ ಥಿಂಕ್ ಮ್ಯಾಟ್ ಕಾರ್ಡೋನ ಅವರು ಕೂಡ ಬರ್ತಾರೆ ಅಂತ ಅನ್ಕೋತೀನಿ ಅವರೇನಾದ್ರು ಬಂದ್ರೆ ನನಗೆ ಎಷ್ಟು ಪಾಪ್ ಸಿಗ್ತೋ ಅದಕ್ಕಿಂತ ಜಾಸ್ತಿ ಅವರಿಗೆ ಪಾಪ್ ಸಿಗುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ ಅಂತ ಹೇಳಬಹುದು ನಿಜವಾಗ್ಲೂ ಕೂಡ ನಮ್ಮ ಜಾಕ್ ರೈಡರ್ ಅವರು ಡಬ್ ನ ಬಿಟ್ಟು ಹೊರಗಡೆ ಬಹಳಷ್ಟು ಹೆಸರನ್ನ ಮಾಡಿದ್ದಾರೆ ಸೊ ಅವರೇನಾದ್ರೂ ಡಬ್ಡಬ್ಲ್ಯೂ ಗೆ ಬಂದ್ರೆ ಐ ಥಿಂಕ್ ಕೋಡಿ ರೋಡ್ ಅವರಿಗಿಂತ ಜಾಸ್ತಿ ಪಾಪ್ ಅವರಿಗೆ ಸಿಗುತ್ತೆ ಅಂತ ಅನ್ಕೋತೀನಿ ಅದೇ ರೀತಿಯ ಬುಕಿಂಗ್ ನಾವು ನಮ್ಮ ಅವರಿಗೆ ಕೊಡಬಹುದು ಬಟ್ ನಮ್ಮ ಕೋಡಿ ರೋಡ್ ಅವರ ಪ್ರಕಾರ ಮ್ಯಾಟ್ ಕಾರ್ಡ್ ಅನ್ನೋದು ಡಬ್ಲ್ಯೂ ಬಂದ ಅವ್ರ ಏನಾದ್ರು ಬಂದ್ರೆ ಅವರಿಗಿಂತ ಜಾಸ್ತಿ ಜನ ಅವ್ರ್ನ ಇಷ್ಟ ಅಂತ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಹೇಳಿದ್ದಾರೆ ಅಂತ ಹೇಳಬಹುದು ನೇವೆ ನಂತರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ನಮಗೆ ಬ್ಯಾಕ್ಲ್ಯಾಶೋ ಪ್ರೊಟೊ ರಿಕೋದಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ ಮೇ ಆರ್ ತಾರೀಕು ಅಲ್ಲಿ ನಡೆಯುತ್ತೆ ನಮಗೆ ಐ ತಿಂಕ್ ಮೇ ಏಳ್ನೆ ತಾರೀಕು ಭಾನುವಾರ ನೋಡೋದಿಕ್ಕೆ ಸಿಗುತ್ತೆ ಸೊ ಈ ಪ್ರೊಟೊ ರಿಕೋಗೆ ನಮ್ಮ ಅಂಡರ್ ಅವರು ಕೂಡ ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು ಪ್ರತಿಯೊಂದು ಪ್ರೀಮಿಯಂ ಲೈವ್ ಇವೆಂಟ್ ಆದ್ಮೇಲೆ ನಮಗೆ ಒನ್ ಡೆಡ್ ಮ್ಯಾನ್ ಶೋ ಅಂತ ಅಂಡರ್ ಅವರ ಒಂದು ಶೋ ನೋಡೋದಿಕ್ಕೆ ಸಿಗುತ್ತೆ ಬ್ಯಾಕ್ಲ್ಯಾಶ್ ಮೇಲೆ ಕೂಡ ನಮಗೆ ಆ ಶೋ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಬಾರಿ ಒನ್ ಡೆಡ್ ಮ್ಯಾನ್ ಶೋ ಕೂಡ ಪ್ರೊಟೋರಿಕೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಹೇಳಬಹುದು ಆ ಶೋ ನಡೆಸೋದಕ್ಕೋಸ್ಕರ ನಮ್ಮ ಅಂಡರ್ಟೇಕರ್ ಟೇಕರ್ ಅವರು ಕೂಡ ಪ್ರೊಟೋರಿಕೋಗೆ ಹೋಗ್ತಾ ಇದ್ದಾರೆ ಅಂಡ್ ಅಲ್ಲಿ ನಮಗೆ ಮೀಟ್ ಅಂಡ್ ಗ್ರೀಟ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ ಅಂದ್ರೆ ಪ್ರೂಟೋರಿಕೋನ ಡಬ್ಲ್ಯೂ ಫ್ಯಾನ್ಸ್ ಗಳು ಡಬ್ಲ್ಯೂ ಎ ಸೂಪರ್ ಸ್ಟಾರ್ಸ್ ಗಳು ಜೊತೆ ಮೀಟ್ ಆಗೋದಿರಬಹುದು ಅವ್ರ ಜೊತೆ ಸೆಲ್ಫೀಸ್ ಫೋಟೋಸ್ ಗಳು ಆಟೋಗ್ರಾಫ್ ಎಲ್ಲದನ್ನು ಕೂಡ ಸೈನ್ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಕಲ್ಪಿಸಿಕೊಡ್ತಾ ಇದೆ ಅಂತ ಹೇಳ್ಬಹುದು ಡ್ರೂಮ್ ಟೈರ್ ಕೋಡಿ ರೋಡ್ಸ್ ಲೀನಾ ವೇಗ ಅಂಡ್ ಡೇಮ್ ಇಷ್ಟು ಜನ ಡಬ್ಲ್ಯೂ ಅಲ್ಲಿ ಅಲ್ಲಿನ ಮೀಟ್ ಅಂಡ್ ಗ್ರೀಟ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಅಂಡ್ ಇನ್ನ ಒಂದು ಬಿಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮಗೆ ಪ್ರೂಟೋ ರಿಕೋಲೆ ಸ್ಮಾಕ್ ಡೌನ್ ಕೂಡ ನೋಡೋದಿಕ್ಕೆ ಸಿಗ್ತಾ ಇದೆ ಎಸ್ ಬ್ಯಾಕ್ ಗಿಂತ ಇಂದಿನ ಸ್ಮಾಕ್ ಡೌನ್ ಕೂಡ ನಮಗೆ ಪ್ರೂಟೋ ರಿಕೋಲೆ ನೋಡೋದಿಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬಹುದು ಇದಕ್ಕೂ ಮುಂಚೆ ಡಬ್ ಡಬ್ಲ್ಯೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿತ್ತು ನಮಗೆ ಮನಿ ಇಂದ ಬ್ಯಾಂಕ್ ಯುಕೆ ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇರೋದ್ರಿಂದ ಮನಿ ಇಂದ ಬ್ಯಾಂಕಿಂಗ್ ಗಿಂತ ಇಂದಿನ ಸ್ಮಾಕ್ ಡೌನ್ ನಮಗೆ ಯುಕೆ ಕೆ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಂಡ್ ಈಗ ಬ್ಯಾಕ್ ಗಿಂತ ಇಂದಿನ ಸ್ಮಾಕ್ ಡೌನ್ ನಮಗೆ ಪ್ರೂಟೋ ರಿಕೋದಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ ಈ ರೀತಿ ಯಾಕೆ ಡಬ್ಲ್ಯೂ ಮಾಡುತ್ತೆ ಅಂದ್ರೆ ನೀವು ಸ್ಮ್ಯಾಕ್ ಡೌನ್ ಮಾಡ್ಬಿಟ್ಟು ಸಡನ್ ಆಗಿ ಬೇರೆ ದೇಶಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಒಂದೇ ಒಂದು ಆಗೋದಿಲ್ಲ ಅದಕ್ಕೋಸ್ಕರ ಯಾವ ಕಂಟ್ರಿಯಲ್ಲಿ ಶೋ ಮಾಡ್ತಾ ಇದೇ ಕಂಟ್ರಿ ಸ್ಮ್ಯಾಕ್ ಡೌನ್ ಡಬ್ಲ್ಯೂ ನಡೆಸ್ತಾ ಇದೆ ಮೊದ್ಲು ಈ ಸ್ಮಾಕ್ ಡೌನ್ಯೂ ಪ್ರೀ ರೆಕಾರ್ಡ್ ಮಾಡ್ಕೋಬಹುದು ಆಗ ನಮಗೆ ಲೀಕ್ಸ್ ಎಲ್ಲ ಕೂಡ ಗೊತ್ತಾಗ್ಬಿಡೋದು ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಣ ಸೊ ಅದೇ ದೇಶದಲ್ಲಿ ಸ್ಮ್ಯಾಕ್ ಡೌನ್ ಲೈವ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಈಗ ನಮಗೆ ಡೌನ್ ಕೂಡ ಪ್ರುಟೋರಿಕೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಮ್ಯಾಕ್ ಡೌನ್ ನ ಪೋಸ್ಟರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಸ್ಟಾರಿ ಫೈರ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಬ್ರಾನ್ಸ್ ರೋಮನ್ ಸ್ಯಾಮಿ ಜೈನ್ ರೂಮ್ ಮ್ಯಾಕ್ ಅಂಡ್ ಟೈರ್ ರೆಕೋಶೆ ರೇಮಿಸ್ಟೇರಿಯೋ ಹಾಗೆ ಊಸೋಸು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಸೊ ಬಿಗ್ ಸ್ಟಾರ್ ಗಳು ಯಾರು ನಮಗೆ ನೋಡೋದಕ್ಕೆ ಸಿಕ್ತಾ ಇಲ್ಲ ಕೋಡಿ ರೋಡ್ಸ್ ಆಗಿರಬಹುದು ಸೆತ್ರೋಲಿನ್ಸ್ ಆಗಿರಬಹುದು ರೋಮನ್ ರೈನ್ಸ್ ಆಗಿರಬಹುದು ಇವ್ರು ಯಾರು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತಾ ಇಲ್ಲ ಬಟ್ ಇವರೆಲ್ಲರೂ ಕೂಡ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬಹುದು ಡಬ್ಲ್ಯೂ ಹೋಗ್ತಾ ಹೋಗ್ತಾ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುತ್ತೆ ಹೇಗೆ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಅನೌನ್ಸ್ ಆಗಿರಲಿಲ್ಲ ಆದ್ಮೇಲೆ ರೋಮನ್ ರೈನ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು ಸೊ ನಿಧಾನಕ್ಕೆ ಅನೌನ್ಸ್ ಮಾಡುತ್ತೆ ಹೇಳಬಹುದು ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಬ್ಯಾಕ್ಲ್ಯಾಶ್ ಗಿಂತ ಇಂದಿನ ಸ್ಮಾಕ್ ಡೌನ್ ಕೂಡ ನಮಗೆ ಪ್ರೊಟೋರಿಕೋ ಇಂದಾನೆ ನೋಡೋದಿಕ್ಕೆ ಸಿಗ್ತಾ ಇದೆ ನಿಜವಾಗ್ಲೂ ಕೂಡ ಅಮೇಝಿಂಗ್ ಆಗಿರುತ್ತೆ ಅಂತ ಹೇಳ್ಬಹುದು ಮನಿಯಿಂದ ಬ್ಯಾಂಕಿನ ಇಂದಿನ ಸ್ಮ್ಯಾಕ್ ಡೌನ್ ಕೂಡ ಯು ಕೆ ಅಲ್ಲಿ ಅಂಡ್ ಈಗ ಪ್ರೋಟೋರಿಕೋದಲ್ಲಿ ಸ್ಮಾಕ್ ಡೌನ್ ನಿಜವಾಗ್ಲೂ ಕೂಡ ತುಂಬಾನೇ ಗುಡ್ ನ್ಯೂಸ್ ನೀವೇನಂತರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ